ಹಿಂದೆ ನಾನು ಇಲೆಕ್ಷನ್ ನಿಂತಹ ಸಂದರ್ಭದಲ್ಲಿ 5 ವರ್ಷಗಳವರೆಗೆ ಒಂದು 3 ತಿಂಗಳಿರುವಾಗ ಒಂದು ದೀಪಕ್ ಅಂತ ಹೇಳುವಂಥ ಅವರನ್ನು ಮರ್ಡರ್ ಮಾಡಿದರು. ಮೊಯ್ದಿನ್ ಬಾಬಾ ಮಾಡಿಸಿದ್ದಂತ ಯಾರೋ ಅದೆಲ್ಲ ಪ್ಲ್ಯಾನ್ ಮಾಡಿ ಮಾಡ್ತಾರೆ ಅವರು. ಯಾರೋ ಒಂದು 4 ಪಟ್ಟೆ ಹುಡುಗರು, ಅವರು ಮುಸಲ್ಮಾನ ಸಮುದಾಯಕ್ಕೆ ಸೇರಿದಂಥ ಅವರ ಅಲ್ಪಸಂಖ್ಯಾತರ BJP ಕಾರ್ಯಕರ್ತರು, ಅವರಿಗೆ ದುಡ್ಡನ್ನು ಕೊಟ್ಟು ಅವರು ಮುಸಲ್ಮಾನರಲ್ಲ, ಈ ಇಂಥ ಹೇಯ ಕೃತ್ಯ ಮಾಡುವವರು ಯಾರು, ಅವ್ರು ಯಾವುದೇ ಧರ್ಮ ಇಲ್ಲ ಅವರಿಗೆ. ಎಲ್ಲಾದರೂ ನಮ್ಮ ಧರ್ಮದಲ್ಲಿ ಅದು ಮಾಡಬೇಕು ಇದು ಮಾಡಬೇಕು ಅಥವಾ ಹೆಣ್ಣು ನಡೀಬೇಕು ಲವ್ ಮಾಡಬೇಕು ಅಥವಾ ಇನ್ನೊಂದು ಮಾಡಬೇಕು ಅಂತ ಇಲ್ಲಿ ಎಲ್ಲೂ ಇಲ್ಲ ಅಂತ ಅವರು ನಮ್ಮ ಧರ್ಮಕ್ಕೆ ಸಲ್ಲೋದಿಲ್ಲ. ಬಹುಶಃ ಇಲ್ಲಿ ಚುನಾವಣೆಯಲ್ಲಿ ಯಾವ ರೀತಿಯಲ್ಲಿ ನಾವು ಜನರ ಗಮನವನ್ನು ತಿರುಗಿಸಬೇಕು ಅಂತ ಹೇಳುವಂಥ ಪ್ಲ್ಯಾನ್ ಕುತಂತ್ರ ಅವರಲ್ಲಿದೆ. ಅನೈತಿಕ ಮಾರ್ಗದಿಂದ ಅಂದು ಗೆದ್ದಿದ್ದಾರೆ, ಇಂದು ಗೆಲ್ಲುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಾರ್ವಜನಿಕರ ಬಂಧುಗಳಿಗೆ ತಾವು ತಮ್ಮ ಆ ಪೆನ್ನಿನ ಶಾಯಿಯಲ್ಲಿ ಸರಿಯಾದ ರೀತಿಯಲ್ಲಿ ಬರೆದು ಅವರಿಗೆ ಚಿತ್ರಣವನ್ನು ಸತ್ಯದ ರೀತಿಯಲ್ಲಿ ಹೇಳಿ ಬಹುಶಃ ಅದಕ್ಕಿರುವಂತಹ ಶಕ್ತಿ ಯಾವುದಕ್ಕೂ ಇಲ್ಲ ಅಂತ ಹೇಳುವಂತಹ ಮಾತನ್ನು ಈ